ಗಾಯಗೊಂಡಿದ್ದ ಕಾಡಾನೆಗೆ ಅನಸ್ತೇಶಿಯಾ ಕೊಡಲು ಹೋದ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಆನೆ ಅಟ್ಟಾಡಿಸಿ ದಾಳಿ ಮಾಡಿದ ಘಟನೆ ಹಾಸನದಲ್ಲಿ ನಡೆದಿದೆ. ಗಾಯಾಳುವನ್ನ ಈಗಾಗಲೇ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಲವು ದಿನಗಳಿಂದ ಕಾಡಾನೆ ಗಾಯಗೊಂಡು ನರಳಾಡ್ತಾ ಇತ್ತು. ಇದನ್ನರಿತ ಅರಣ್ಯ ಇಲಾಖೆ ಆನೆ ಸೆರೆ ಹಿಡಿದು ಚಿಕಿತ್ಸೆ ನೀಡಲು ಮುಂದಾಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಳ್ಳಿಯೂರು ಸಮೀಪ ಈ ಕಾಡಾನೆ ನಿಂತಿತ್ತು. ಈವರೆಗೂ ಭೀಮಾ ಹೆಸರಿನ ಕಾಡಾನೆ ಸೌಮ್ಯವಾಗಿತ್ತು. ಆದರೆ ದುರಾದೃಷ್ಟವಶಾತ್ ಆನೆಗೆ ಅನಸ್ತೇಶಿಯಾ ಮದ್ದು ನೀಡಲು ಹತ್ತಿರ ಹೋದ ವೆಂಕಟೇಶ್ ಮೇಲೆ ದಾಳಿ ಮಾಡಿ ಕೊಂದಿದೆ. ವನ್ಯಜೀವಿ ವೈದ್ಯ ವಸೀಂ ಜೊತೆ ವೆಂಕಟೇಶ್ ತೆರಳಿದ್ರು. ವೆಂಕಟೇಶ್ ಈ ಹಿಂದೆ ಹಲವಾರು ಆನೆಗಳಿಗೆ ಅರವಳಿಕೆ ಮದ್ದು ನೀಡಿದ್ದರು. ಜೀರೋ ಟ್ರಾಫಿಕ್ ಮೂಲಕ ವೆಂಕಟೇಶ್ ಅವರನ್ನ ಹಾಸನದ ಹಿಮ್ಸ್ಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಈ ಬಗ್ಗೆ ವೆಂಕಟೇಶ್ ಪುತ್ರ ಮೋಹನ್ ಡಿಎಫ್ಒಗೆ ತರಾಟೆ ತೆಗೆದುಕೊಂಡಿದ್ದು ತಮ್ಮ ತಂದೆಯ ಸಾವಿಗೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೈಡ್ ಮಲ್ಸಿ ಸೈಡ್ ಮಲ್ಸಿ ಸೈಡ್ ಮಲ್ಸಿ ಸೈಡ್ ಮಲ್ಸಿ ಸೈಡ್ ಸೈಡ್ ಮಲ್ಸಿ ಉಸಾಡಕ್ಕಾಗಲ್ಲ ಸೈಡ್ ಸೈಡ್ ಮಲ್ಸಿ ಉಸಾಡಕ್ಕಾಗಲ್ಲ ಸೈಡ್ ಮಲ್ಸಿ ಉಸಾಡಕ್ಕಾಗಲ್ಲ ಸೈಡ್ ಮಲ್ಸಿ ಉಸಾಡಕ್ಕಾಗಲ್ಲ ಆಮೇಲೆ ಎತ್ಕೊಳ್ಳಿ 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 ತಲೆ ಕಲೆ ಮಾಡ್ಬಿಡಿ ನಿಧಾನ ನಿಧಾನ ಹೋಗಿ